ಎಲ್ಲ ಎಲ್ಲ ರಾಜಕಾರಣಿಗಳಿಗೂ ಇವನ್ ನಮ್ಮ ಮಂಜಾನೆ ಇಂದಾನೆ ಟೀ ಕಾಫಿ ಸಪ್ಲೈ ಆಗುತ್ತೆ. ಬರ್ತೀವಿ, ರಿಪೋರ್ಟ್ ಹಾಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಲಾಸ್ಟ್ ಫೈನಲ್ ಸ್ಟಾಪ್ ಇಲ್ಲ, ಬರ್ತೀನಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ರಿಯಾಕ್ಟ್ ಅನ್ನ ಮಾಡಿದ್ರು. ಇಷ್ಟೊಂದು ಬಿಸಿಲಿದೆ ಅಂದ್ರೂ ಮಂಜಾನೆ ಟೀ ಕಾಫಿಗೆ ತುಂಬಾ ಬೆಲೆ ಇದೆ ಮಂಡ್ಯದಲ್ಲಿ. ಸೊ ಮಂಡ್ಯದಲ್ಲಿ ಬಿಸಿಲಿದ್ರು ಮಂಜಾನೆ ಟೀ ಕಾಫಿನ ಇಷ್ಟಪಟ್ಟು ಕುಡಿತಾವ್ರೆ. ಈಗ ಆ ಅಡ್ಡದಿಂದ ನೆಕ್ಸ್ಟ್ ಅಡ್ಡಕ್ಕೆ ಬಂದಿದ್ದೀವಿ. ನಮ್ಮ ಇಲ್ಲಿ ಒಬ್ಬ ಹಿರಿಕ್ರವ್ರೆ, ಅವ್ರನ್ನ ಮಾತಾಡ್ಸೋಣ. ಮನೆಗೆ ದಿನಸಿ ಐಟಮ್ಗಳು ತಗೊಳಕ್ ಬಂದ್ರಣ್ಣ? ಏನೇನು ತಗೊಂಡ್ರೆ? ತಗೋಬೇಕಾ? ಹಂಗೆ ನಮ್ಮ ಮಂಡ್ಯಾಗೆ ಯಾರನ್ನ ತಗೋಬೇಕು ಎಂ ಪಿ ಆಗಿ ಅಂತ ಹೇಳ್ಬಿಡಿ. ಯಾರನ್ನ ತಗೊಳ್ಳೋದು? ಎಂ ಪಿ ಎಲೆಕ್ಷನ್ ಬರ್ತೈತಲ್ಲ, ಯಾರನ್ನ ಗೆಲ್ಲಿಸ್ತೀರಾ ನೀವು? ನಾವು ಕಾಂಗ್ರೆಸ್. ಕಾಂಗ್ರೆಸ್ ಗೆಲ್ಸೋದ? ಯಾರು ಬಂದ್ರೆ ಚೆನ್ನಾಗಿರುತ್ತೆ ಕಾಂಗ್ರೆಸ್? ಕಾಂಗ್ರೆಸ್ ಸಾಧ್ಯನೇ ಇಲ್ಲ, ಬರಲ್ಲ. ಮನಾಳ್ ಮಾಡ್ತಾವ್ರ ಕಾಂಗ್ರೆಸ್ ಸರ್ಕಾರ ಬಂದು, ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲ ಜನ ಎಲ್ಲ ತೀರಿಸ್ತಾವ್ರೆ. ಫ್ರೀ 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 ಅಂದ್ಬಿಟ್ಟು ಹೆಣ್ಮಕ್ಳು ಯಾರು ಹೆಂಗಸ್ರು ಯಾರು ನಿಲ್ತಲ್ಲ, ಎಲ್ಲ ಓಡಿದಾಗದ ಫ್ರೀ ಬಸ್ ಬಂದು. ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಬರಲ್ಲ. ಮೋದಿ ಇರೋ ಗಂಟ ಮೋದಿಜಿ ಬಿ ಜೆ ಪಿನೇ ಬರೋದು. ಈ ಮಂಡ್ಯದಲ್ಲಿ ಎಂ ಪಿಲಿ ನಾವು ಬಿ ಜೆ ಪಿನೇ ಗೆಲ್ಸೋದು. ಯಾರ ನಿಲ್ಸಲಿ, ಬಿ ಜೆ ಪಿನೇ ಬರೋದು ಮಂಡ್ಯ. ಹೌದು ಸರ್, ಕ್ಯಾಂಡಿಡೇಟ್ ಮುಖ್ಯ ಆಗಲ್ವಾ ಸರ್? ಕ್ಯಾಂಡಿಡೇಟ್ ಮುಖ್ಯ ಅಂದರೆ ನಮ್ಮ ಮೋದಿ ಅಂದರೆ ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಇರ್ತಾರೆ. ಯಾರು ಸೀಟ್ ಕೊಡ್ತಾರೆ ಅಂತ ಇನ್ನೂ ಪರ್ಮನೆಂಟಾಗಿ ಗೊತ್ತಿಲ್ಲ. ಸೀಟ್ ಕೊಟ್ಟರೆ ನಮ್ಮ ಬಿ ಜೆ ಪಿನೇ ಓಟ್ ಕೊಡೋದು. ಇಲ್ಲಿ ಮುಖ್ಯವಾಗಿ ಸಚ್ಚಿದಾನಂದ ಅಂತ ಇದ್ದಾರೆ ಇಂಡವಾಳು, ಅವರು ತುಂಬ ಕೆಲಸಗಳು ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬ ಎಂ ಪಿ ಸೀಟ್ ಏನಾದ್ರು ಕೊಟ್ಟರೆ ತುಂಬ ಆಗಿ ನಾವು ಬಿ ಜೆ ಪಿಗೆ ಓಟ್ ಕೊಡ್ತೀವಿ. ಎಂ ಪಿಗೆ ಅವ್ರನ್ನ ನಿಲ್ಲಿಸಬೇಕು. ಓಕೆ ಸರ್, ಹೇಳಿ ಸರ್. ಈ ಸರಿ ನಿಖಿಲ್ ಹೇಳ್ತಿರಲ್ವ, ನಿಖಿಲ್ ನಿಲ್ತಾರೆ ಅಂತ ನಿಖಿಲೇ ಗೆಲ್ಲೋದು. ಓ ಸರಿಯಾಗಿ ಸೋತ್ಬಿಟ್ರು, ಎಲ್ಲ ಒಟ್ಟಾಗ್ಬಿಟ್ಟು ಒಟ್ಟಿಗೆ ಆಗ್ಬಿಟ್ಟು ಓ ಸರಿ ಸೋತ್ಬಿಟ್ಟು ಸೋಲಿಸ್ಬಿಟ್ರು. ಈ ಸರಿ ಹಂಗಾಗಲ್ಲ. ಜೆ ಡಿ ಎಸ್ ಪಕ್ಕ, ಮೋದಿ ಪಕ್ಕ ಅವರಲ್ಲ, ಜೊತೆಲಿ ಅವರಲ್ಲ. ಅದರಿಂದ ನೂರಕ್ಕೆ ನೂರು ಜೆ ಡಿ ಎಸ್. ನೀವು ಈ ಸಾರಿ ಹೋಗಿ ಎಲ್ಲ ಹೊಂದಾಣಿಕೆ ಆಗಿದ್ರು, ಅರ್ಥ ಮಾಡ್ಕೊಳ್ಳಿ. ಹೋ ಸಾರಿ ಕಾಂಗ್ರೆಸ್ ಬಿ ಜೆ ಪಿ ರೈತ ಸಂಘ ಮೂರು ಜನ ಒಂದಾಗ್ಬಿಟ್ರು, ನಾವೊಬ್ಬರೇ ಐದು ಮುಕ್ಕಾಲು ಲಕ್ಷ ಓಡ್ತಕ್ಕ. ಈಗ ಬೇಜಾನದು ಇತ್ತು ಪೂರ್ತಿ ಜೆ ಡಿ ಎಸ್. ಈ ಸಾರಿ ಯಾಕಂದ್ರೆ ಇದು ಮಂಡ್ಯ ಜಿಲ್ಲೆ ಯಾಕೋ ಎರಡು ಆಗೋಯ್ತು ಹೋ ಸಾರಿ. ಅಷ್ಟೇ, 7 ಎಮ್ ಎಲ್ ಎಗಳು ಇದ್ವು, ಆದ್ರೆ ಜನಗಳು ಮಂಕ್ ಮಾಡ್ಬಿಟ್ರು ಅಷ್ಟೇ. ಈ ಗ್ಯಾರಂಟಿಗಳಿಂದ ಈಗ ನೋಡಿ ಇಷ್ಟು ಜನ ನಮ್ಮ ಮಕ್ಕಳಿಗೆ, ನಮ್ಮ ಕಾಲೇಜ್ಗೂ ಮಗನಿಗೆ ಹಿಂಸೆ ಆಯ್ತದೆ. ಎಣ್ಣೆಕೆಲ್ಲ ಹೋಗಿ ನೀವು ಕುಂತ್ಕೋದು ಸೀಟಲ್ಲಿ ಹೆಂಗಸರು, ನಾವು ಐಕ್ಲೆಲ್ಲ ಕಾಸು ಕೊಡೋರೆಲ್ಲ ನಿಂತ್ಕೋಗೋದು. ಅದೇ ಅವಣ ಬರ, ಅವ್ನು ಕೇಳಿದ್ದು ನಾನು ಪಾಸ್ ಗ್ಯಾರಂಟಿ ಕೊಡಪ್ಪ ಅಂತ ಅಲ್ವೇ. ಬೇಡ ಅಂತ ಅದು ಕಾಂಗ್ರೆಸ್ ದುಳಿಪಾಠ, ಅರ್ಥ ಮಾಡ್ಕೊಂಡು ಹಿಂಗೆ ಹೇಳಿ ಕಾಂಗ್ರೆಸ್ ದುಳಿಪಾಠ. ಓಕೆ ಸರ್, ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಹಂಗೆ ಮಾತಾಡ್ಸೋಣ. ಅಣ್ಣ ಎತ್ತ ಕಡೆಗೆ ಹೊಂಟಿದ್ರಿ? ಇಲ್ಲ ಮಂಡ್ಯ, ಇಲ್ಲ ಪೇಟೆ ಕಡೆ ಬಂದ್ರಿ. ಪೇಟೆಯಲ್ಲಿ ಹಾಸ್ಪಿಟ್ಲ್ ಬಂದಿದ್ವಿ. ಎಲ್ಲ ಚೆನ್ನಾಗಿದ್ದಾರ? ಆರೋಗ್ಯ ಚೆನ್ನಾಗಿದೆಯಾ ನಿಮ್ದು? ಚೆನ್ನಾಗಿದೆ. ನಮ್ಮ ಮಂಡ್ಯದ ಆರೋಗ್ಯವನ್ನ ಕಾಪಾಡುವಂತ ಎಂ ಪಿ ಯಾರು ಅಂತ ಹೇಳಿ ಮೇಡಮ್. ಮಂಡ್ಯ ಆರೋಗ್ಯವಂತ ಕಾಪಾಡುವಂತ ವ್ಯಕ್ತಿ, ಮಂಡ್ಯ ಒಂದು ಜಿಲ್ಲಾ ಉಸ್ತುವಾರಿನ ಒಂದು ಕಾಪಾಡುವಂತ ಏಕೈಕ ವ್ಯಕ್ತಿ ನಮ್ಮ ಕುಮಾರಣ್ಣ ಅವರು. ನಿಲ್ತಿಲ್ವಲ್ಲ ಈ ಸತಿ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ನಿಲ್ಬೋದು ಅಂತ ಅವರಲ್ಲ, ಏನ್ ಮಾಡ್ತೀರಾ? ಖಂಡಿತ ಸಪೋರ್ಟ್ ಮಾಡ್ತೀವಿ. ನಿಖಿಲ್ ಅವ್ರಿಗೂ ಸಪೋರ್ಟ್ ಮಾಡ್ತೀವಿ, ಕುಮಾರಣ್ಣ ಅವರು ಟಿಕೆಟ್ ಕೊಟ್ಟರು ಸಪೋರ್ಟ್ ಮಾಡ್ತೀವಿ. ಖಂಡಿತ ನಮ್ಮ ಮೈತ್ರಿ ಸರ್ಕಾರ ಖಂಡಿತ ಮಾಡೇ ಮಾಡ್ತೀವಿ. ಬಿ ಜೆ ಪಿ ಅವರು ಕೊಟ್ಟರು ಮೈತ್ರಿ ಕಡೆಯಿಂದ ಮಾಡೇ ಮಾಡ್ತೀವಿ, ಕುಮಾರಣ್ಣ ಅವರು ಕೊಟ್ಟರು. ಮಂಡ್ಯ ಭದ್ರಕೋಟೆ ಜೆ ಡಿ ಎಸ್ ಉಳಿಸೇ ಉಳಿಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹುಷಾರಾಗಿರಿ. ಎಸ್ ಸರ್, ನೋಡಿದ್ರಲ್ಲ ಶಿವು, ಎಲ್ಲ ಅಂದರೆ ಎಲ್ಲ ಕಡೆ ಇಲ್ಲಿ ಮಿಕ್ಸ್ಡ್ ಒಪಿನಿಯನ್ ಇದೆ. ಒಂದು ಕಡೆ ಬಿ ಜೆ ಪಿ, ಒಂದು ಕಡೆ ಕಾಂಗ್ರೆಸ್ಸು, ಒಂದು ಕಡೆ ಜೆ ಡಿ ಎಸ್ ಬರಲಿ. ಆ್ಯಂಡ್ ಕ್ಯಾಂಡಿಡೇಟ್ ನೋಡ್ತಿಲ್ಲ, ನಾವು ಪಕ್ಷವನ್ನು ನೋಡ್ತಿದ್ದೀವಿ ಅಂತ ಹೇಳಿ ಜನರ ಸ್ವಲ್ಪ ಕೆಲವೊಂದು ಜನರ ಒಪಿನಿಯನ್ನು ಕೂಡ ಇದೆ. ಸೊ ಇದಾಗಿತ್ತು ಮಂಡ್ಯ ಸಿಟಿಯ ಗ್ರೌಂಡ್ ರಿಪೋರ್ಟ್.